ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ಎಂಬತ್ತೆಂಟು ಆದರೆ ಹೆಸರು ಮಾತ್ರದ ಶಾರೀರಿಕ ಇಸ್ರಾಯೇಲಿಯರ ತಿರಸ್ಕಾರವು ಯಾವುದೇ ಇಸ್ರಾಏಲಿಯರನ್ನು ಸೂಚಿಸುವುದಿಲ್ಲವಾದರೂ ನಿಜವಾದ ಇಸ್ರಾಯೇಲಿಯರಲ್ಲಿ ಯಾವುದೇ ವಂಚನೆ ಇಲ್ಲದಿರುವುದಾದರೆ ಆಗ ಅದು ನಿಜವಾಗಿಯೂ ಕುರುಡು ಮಾರ್ಗದರ್ಶಿಗಳಿಂದ ಬಿಡುಗಡೆ ಹೊಂದಿದವನಿಗೆ ಮತ್ತು ನೇರವಾಗಿ ಮತ್ತು ಪೂರ್ಣವಾಗಿ ನೂತನ ಆತ್ಮಿಕ ನಾಲೆಗಳ ಮೂಲಕ ಅಪೋಸ್ತಲರಿಂದ ಬೋಧಿಸಲ್ಪಟ್ಟವನಿಗೆ ಇನ್ನೂ ಹೆಚ್ಚಿನ ಭಾಗ್ಯವು ದೊರೆಯುವುದರಿಂದ ನಾವು ಅದನ್ನು ಇಲ್ಲೂ ನಿರೀಕ್ಷಿಸಬಹುದಾಗಿದೆ ಈ ಹಿಂದೆ ಹೆಸರು ಮಾತ್ರದ ಗುಂಪಿನವರಿಗೆ ದಯಪಾಲಿಸಿದ ಆತ್ಮಿಕ ಸೌಭಾಗ್ಯಗಳು ಇನ್ನು ಮುಂದೆ ನಂಬಿಗಸ್ತರಿಗೆ ಮತ್ತು ವಿಧೇಯರಿಗೆ ಮಾತ್ರವೇ ದೊರೆಯುವುದಾಗಿದೆ ಇನ್ನು ಮುಂದೆ ಬೆಳಕು ತಕ್ಕ ಸಮಯದಲ್ಲಿ ನಂಬಿಗಸ್ತ ಮನೆಯವರಿಗೆ ಉಚಿತ ಕಾಲದಲ್ಲಿ ಆಹಾರವು ದೊರೆಯುವುದು ಎಂಬುದನ್ನು ನಿರೀಕ್ಷಿಸಬೇಕು ಯಾವುದೇ ಮಟ್ಟದಲ್ಲಿ ಹಿಂದಿನ ನಾಲೆಗಳ ಮೂಲಕವಲ್ಲ ಆದರೆ ಪತನಗೊಂಡವರ ತಿರಸ್ಕರಿಸಲ್ಪಟ್ಟ ವ್ಯವಸ್ಥೆಯ ಹೊರಗೆ ಇರುವ ಪ್ರಾಮಾಣಿಕ ವ್ಯಕ್ತಿಗಳ ಮೂಲಕ ದೊರಕುತ್ತದೆ ನಮ್ಮ ಕರ್ತನು ತನ್ನ ಸೇವಾ ಕಾಲದಲ್ಲಿ ಮತ್ತು ಒಬ್ಬ ಅರಸನಾಗಿ ಆತನು ಯಹೂದಿ ಪದ್ಧತಿಯನ್ನು ತೆಗೆದುಹಾಕುವವರೆವಿಗೆ ಶಾಸ್ತ್ರಿ ಪರಿಸಾಯರುಗಳನ್ನು ಕೆಲವೊಮ್ಮೆ ಆತನು ಅವರನ್ನು ಜನರಿಗೆ ಮೋಸ ಮಾಡುವವರು ಕಪಟಿಗಳೆಂದು ಗದರಿಸಿದನು ಆದರೂ ಅವರು ಜನರ ನ್ಯಾಯಬದ್ಧ ಶಿಕ್ಷಕರು ಎಂಬುದಾಗಿಯೂ ಮಾನ್ಯ ಮಾಡುವವನಾಗಿದ್ದನು ಇದು ಕರ್ತನ ಮಾತುಗಳಾದ ಶಾಸ್ತ್ರಿಗಳು ಪರಿಸಾಯರು ಮೋಶೆಯ ಪೀಠದಲ್ಲಿ ಕುಳಿತುಕೊಂಡಿದ್ದಾರೆ ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ ಕಾಪಾಡಿಕೊಳ್ಳಿರಿ ಮತ್ತಾಯ ಇಪ್ಪತ್ತ್ಮೂರು ಎರಡು ಮೂರು ಎಂಬ ಮಾತುಗಳಿಂದ ವೇದ್ಯವಾಗುತ್ತದೆ ಹೀಗಾಗಿ ಅದರಂತೆ ಕೆಲವು ಸಮಯಕ್ಕೆ ಈ ಕ್ರೈಸ್ತ ಪ್ರಪಂಚದ ಮಹಾ ಧಾರ್ಮಿಕ ನಾಯಕರುಗಳು ಸಿನಾಟ್ಗಳಲ್ಲಿ ಮಹಾ ಸಮ್ಮೇಳನಗಳಲ್ಲಿ ಮಹಾಕೂಟಗಳು ಮುಂತಾದವುಗಳಲ್ಲಿ ಕ್ರಿಸ್ತನ ಆಸನದಲ್ಲಿ ಜನರಿಗೆ ಬೋಧಕರಾಗಿ ಕೂತುಕೊಂಡರು ಹೀಗೆ ಒಮ್ಮೆ ಯಹೂದಿ ಸಹ್ನೇದ್ರಿಯನ್ನಲ್ಲಿ ಒಮ್ಮೆ ಮೋಶೆಯ ಆಸನವನ್ನು ಆಕ್ರಮಿಸಿದಂತೆ ಕುಳಿತುಕೊಳ್ಳುವರು ಆದರೆ ಕ್ರಿಸ್ತಶಕ ಮೂವತ್ತ್ ಮೂರರ ನಂತರ ಶಾಸ್ತ್ರಿಗಳು ಮತ್ತು ಪರಿಸಾಯರು ಮುಂದೆಂದೂ ಕರ್ತನಿಂದ ಯಾವುದೇ ಅರ್ಥದಲ್ಲಿ ಮಾನ್ಯತೆ ಪಡೆಯಲಿಲ್ಲ ಮತ್ತು ನಿಜವಾದ ಇಸ್ರಾಯೇಲಿಯರು ದೇವರಿಂದ ಹೊರತು ಎಂದಿಗೂ ಇವರಿಂದ ಶಿಕ್ಷಣ ಪಡಕೊಳ್ಳಲಿಲ್ಲ ಆದರೆ ಜನರಿಂದ ಕೂಡಿಸಿದ ಮತ್ತು ವಿಶೇಷವಾಗಿ ದೇವರಿಂದ ಬೋಧಿಸಲ್ಪಟ್ಟ ಇನ್ನಿತರ ನಮ್ರ ಬಿರುದುಗಳಿಲ್ಲದ ಮತ್ತು ಹೆಚ್ಚು ಅರ್ಹ ಸಾಧನಗಳ ಮೂಲಕ ಶಿಕ್ಷಣ ನೀಡುವವರಾದನು ಆದುದರಿಂದ ನಾವು ಇದನ್ನು ನಿರೀಕ್ಷಿಸಿ ಈ ಸಮಯದಲ್ಲಿ ಸುಗ್ಗಿಯಲ್ಲಿ ಅಂತಹವರನ್ನು ಕಂಡುಕೊಳ್ಳಬೇಕು ಕ್ರಿಸ್ತ ಶಕ ಮೂವತ್ತ್ ಮೂರರಲ್ಲಿ ನಮ್ಮ ಕರ್ತನು ಅರಸನ ಅಧಿಕಾರವನ್ನು ವಹಿಸಿಕೊಂಡಿದ್ದು ಮತ್ತು ಆತನ ಮೊಟ್ಟಮೊದಲ ಕಾರ್ಯ ಶಾರೀರಿಕ ಇಸ್ರಾಯೇಲಿನ ರಾಷ್ಟ್ರೀಯ ಸಭೆಯನ್ನು ತಿರಸ್ಕರಿಸಿದ್ದು ಇದನ್ನು ಎರಡು ಯುಗಗಳಲ್ಲಿ ಎದ್ದು ಕಾಣುವ ಸಮಾನಾಂತರದಲ್ಲಿ ತೆಗೆದುಕೊಳ್ಳಲಾಗಿದ್ದು ಪ್ರಸ್ತುತ ಸುಗ್ಗಿಯ ಸಮಾನಾಂತರದ ಸಮಯದ ಅಂಶವನ್ನು ಪ್ರಸ್ತುತ ಸುಗ್ಗಿ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಸಂಕೇತ ಗರ್ಭಿತವಾದ ಬಾಬೇಲ್ ಬೇರೆ ರೀತಿಯಲ್ಲಿ ಕರೆಯಲ್ಪಡುವ ಕ್ರೈಸ್ತ ಪ್ರಪಂಚ ಯಹೂದಿ ಧರ್ಮದ ಸಂಕೇತ ಇದರಲ್ಲಿ ಮುರಿದು ಬಿದ್ದದ್ದನ್ನು ಸೂಚಿಸುತ್ತದೆ ಆಗ ಬಿದ್ದಳು ಬಿದ್ದಳು ಬಾಬೇಲೆಂಬ ಮಹಾನಗರಿಯು ಬಿದ್ದಳು ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಳು ಎಂಬ ಸಂದೇಶವು ಹೊರಡುತ್ತದೆ ಪ್ರಕಟಣೆ ಹದಿನೆಂಟು ಎರಡು ಪತನ ಪಿಡುಗುಗಳು ಮತ್ತು ನಾಶನದ ಮುಂತಾದುವುಗಳು ಸಾಂಕೇತಿಕ ಬಾಬೇಲಿನ ಮೇಲೆ ಬರುವುದೆಂದು ಮುಂತಿಳಿಸಲಾಗಿದೆ ಯಾವುದರಲ್ಲಿ ಆಪತ್ತು ಮತ್ತು ರಾಷ್ಟ್ರೀಯ ನಾಶನಗಳು ಶಾರೀರಿಕ ಇಸ್ರಾಯೇಲಿಯರ ಮೇಲೆ ಬಂತೋ ಅದು ಆ ದೇಶದ ಸಂಪೂರ್ಣ ಪರಾಭಾವದೊಡನೆ ಶಕ ಎಪ್ಪತ್ತರಲ್ಲಿ ಮುಕ್ತಾಯಗೊಂಡಿದೆ ಮತ್ತು ಪತನದ ಅವಧಿಯೂ ಕೂಡ ಅನುಗುಣವಾಗಿದೆ ನಮ್ಮ ಕರ್ತನು ಆ ಸಮಯದಿಂದ ಕ್ರಿಸ್ತಶಕ ಮೂವತ್ತ್ಮೂರರಿಂದ ಕ್ರಿಸ್ತಶಕ ಎಪ್ಪತ್ತರವರೆವಿಗೆ ಮೂವತ್ತಾರೂವರೆ ವರ್ಷಗಳವರೆವಿಗೆ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಮತ್ತಾಯ ಇಪ್ಪತ್ತ್ಮೂರು ಮೂವತ್ತೆಂಟು ಎಂದು ಹೇಳುತ್ತಾನೆ ಅದರಂತೆ ಸಾವಿರದ ಎಂಟುನೂರ ಎಪ್ಪತ್ತೆಂಟನೇ ಏಪ್ರಿಲ್ನಿಂದ ಸಾವಿರದ ಒಂಬೈನೂರ ಹದಿನಾಲ್ಕರ ಅಕ್ಟೋಬರ್ವರೆವಿಗೆ ಮೂವತ್ತಾರುವರೆ ವರ್ಷಗಳು ದೇವರು ಬಾಬೇಲ್ ಎಂದು ಕರೆಯುವ ಜನರು ಕ್ರೈಸ್ತ ಪ್ರಪಂಚ ಎಂದು ಕರೆಯುವುದು ಅಳಿದು ಹೋಗಲು ಪ್ರಾರಂಭಿಸುತ್ತದೆ ಎಂದು ಈಗಾಗಲೇ ಪ್ರವಾದನೆಗಳಿಂದ ತೋರಿಸಲಾಗಿದೆ